ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಕಳ್ಳ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರಿಗೆ ಸೂಟ್ ಮಾಡ್ತಾನೆ ಅಂದರೆ, ಆ ರಾತ್ರಿ 5 ಜನ ಪೊಲೀಸರು ತಮ್ಮ ಪ್ರಾಣವನ್ನು ಕಳ್ಕೋತಾರೆ. ವೀರಪ್ಪನ ತೋಟ ನೋಡ್ತಾ ಇದ್ದೀರಾ ಇಲ್ಲಿ, ವೀರಪ್ಪನ ಮನೆ ನೋಡ್ತಾ ಇದ್ದೀರಾ ಇಲ್ಲಿ, ವೀರಪ್ಪನ್ ಇದೇ ಜಾಗದಲ್ಲಿ ಆ ಫಾರೆಸ್ಟರ್ನ ಸಾಯಿಸ್ತಾನೆ. ಪಾಲಾರ್ ನದಿ ನೋಡಿ ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಇವ್ರ ತಲೆನೇ ಕಡಿದು ಊರಿಗೆ ಕಳಿಸಿದ್ದು. ಹಿಂದೆ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ವೀರಪ್ಪನ್ ಓಡಾಡಿದಂತಹ ಫಾರೆಸ್ಟ್. 39 ವರ್ಷ ಯಾರ ಕೈಗೂ ಸಿಗದೆ ಕಾಡಲ್ಲೇ ತನ್ನ ಅಟ್ಟಹಾಸ ಮೆರೆದಂತಹ ವೀರಪ್ಪನ್ ಓಡಾಡ್ತಿದ್ದಂತಹ ಕಾಡನ್ನ ನೀವು ನೋಡ್ತಾ ಇದೀರ ಇಲ್ಲಿ ಮುಂದೆ ಯಾವ ತರ ಇದೆ ಅಂತ. ಅವನು ತಪ್ಪಿಸ್ಕೊಳ್ಳೋಕೆ ಅಥವಾ ಅವನು ಸಿಗ್ತೇ ಇರೋದಕ್ಕೆ ಮೇನ್ ಕಾರಣ ಈ ಕಾಡು ಅಂತ ಹೇಳ್ಬೋದು. ಈ ಕಾಡಲ್ಲಿ ಅವನು ಮಾಡದೇ ಇರೋ ದುಷ್ಕೃತ್ಯಗಳೇ ಇಲ್ಲ, ಅದರಲ್ಲೇ ಕೆಲವೊಂದು ಘಟನೆಗಳು ಮತ್ತು ಕೆಲವೊಂದು ಪ್ಲೇಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ಓಕೆ, ಈ ವಿಡಿಯೋನ ಫುಲ್ ನೋಡಿ. ವೀರಪ್ಪನ್ ರಾಮಪುರದ ಪೊಲೀಸ್ ಸ್ಟೇಷನ್ನ ಅಟ್ಯಾಕ್ ಮಾಡ್ತಾನೆ 1992 ಮೇ 20 ತಾರೀಕು. ಸೊ ಆ ಪೊಲೀಸ್ ಸ್ಟೇಷನ್ ಇದೆ ನೋಡಿ. ಸೊ ನಿಮಗೆಲ್ಲ ಒಂದು ಡೌಟ್ ಹುಟ್ಟೆ ಹುಟ್ಟುತ್ತೆ, ವೀರಪ್ಪನ್ ಯಾಕೆ ಈ ರಾಮಪುರ ಪೊಲೀಸ್ ಸ್ಟೇಷನ್ನ ಅಟ್ಯಾಕ್ ಮಾಡ್ದ ಅಂತ. ಸೊ ಏನಕ್ಕಂದರೆ ವೀರಪ್ಪನ ಬಲಗೈ ಬಂಟ ಗುರುನಾಥನ್ನ ಸಕೀಲ್ ಅಹಮ್ಮದ್ ಮತ್ತು ಹರಿಕೃಷ್ಣ ಅವರು ಎನ್ಕೌಂಟರ್ ಮಾಡಿರ್ತಾರೆ. ಎಲ್ಲ ಓಡೋದು, ಯಾಕೆ ಓಡಬೇಕು ನನಗೆ ಗೊತ್ತು, ನೀವು ಓಡ್ತೀರಾ, ಮುಳುಕ ಬರ್ತಾನೆ ಬರ್ತಾನೆ ನಿಮ್ಮನ್ನು ಓಡಿಸ್ತಾರೆ. ಸೊ ಆ ಒಂದು ಸೇಡನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಆ ರಾತ್ರಿ ಅಂದರೆ ಮೇ 20 ತಾರೀಕು 1992ರಲ್ಲಿ ಈ ಒಂದು ಜಾಗಕ್ಕೆ ಬಂದು ಅಟ್ಯಾಕ್ ಮಾಡ್ತಾನೆ ವೀರಪ್ಪನ್ನು. ಈ ಒಂದು ಅಟ್ಯಾಕಲ್ಲಿ ಅಥವಾ ಈ ಒಂದು ದಾಳಿಲಿ 5 ಜನ ಪೊಲೀಸರು ತಮ್ಮ ಪ್ರಾಣವನ್ನು ಕಳ್ಕೋತಾರೆ. ನಾವೆಲ್ಲರೂ KGF ಅಲ್ಲಿ ಒಂದು ಸೀನ್ ನೋಡಿರ್ತೀವಿ, ಎಸ್ ಅವರು ದೊಡ್ಡಮ್ಮ ಅನ್ನೋ ಒಂದು ಗನ್ ತಗೊಂಡು ಪೊಲೀಸ್ ಸ್ಟೇಷನ್ನ ಹೆಂಗೆ ಸೂಟ್ ಮಾಡ್ತಾರೋ ಅದು ರೀಲ್ ಆಗಿರ್ಬೋದು, ಬಟ್ ಆ ವೀರಪ್ಪನ್ನು ರಿಯಲ್ಲಾಗೆ ಆ ಥರ ಒಂದು ಸೂಟ್ನ ನೋಡಿಲ್ ಮಾಡ್ತಾನೆ. ಯಾರು ಕೂಡ ಈ ಥರ ಒಂದು ಘಟನೆನ ಎಲ್ಲೂ ಮಾಡಿರಲಿಲ್ಲ, ಅಂದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸರಿಗೆ ಹೊಡೆಯುವಂತಹ ಧೈರ್ಯನ ಯಾರೂ ಮಾಡಿರಲಿಲ್ಲ, ಬಟ್ ಆ ವೀರಪ್ಪನ್ ಪೊಲೀಸ್ ಸ್ಟೇಷನ್ಗೆ ಬಂದು ಆ ಒಂದು ಘಟನೆನ ಮಾಡಿರ್ತಾನೆ. ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದಂತಹ ಈ ಒಂದು ಕಟ್ಟಡ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು, ಬಟ್ ಆ ವೀರಪ್ಪನಿಗೆ ಒಳಗಡೆಗೆ ಹೋಗೋಕ್ಕಾಗಲಿಲ್ಲ, ಒಳಗಡೆ ಇದ್ದಂತಹ ವೆಪನ್ಗಳನ್ನು ತಗೊಳಕ್ಕಾಗಲಿಲ್ಲ, ಬಟ್ ಹೊರಗಡೆ ಇದ್ದಂತಹ ಅಂದರೆ ಪಕ್ಕದಲ್ಲಿ ಇನ್ನೊಂದು ಕ್ವಾರ್ಟರ್ಸಲ್ಲಿ ಇದ್ದಂತಹ ಎಲ್ಲ ವೆಪನ್ಗಳನ್ನು ಎತ್ಕೊಂಡು ಹೋಗ್ತಾನೆ. ಅಟ್ಯಾಕ್ ಆಗಿದ್ದಂತಹ ರಾಮಪುರ ಪೊಲೀಸ್ ಸ್ಟೇಷನ್ ನೋಡಿ ಹಿಂದೆ ಕಾಣಿಸ್ತಾ ಇದೆ, ಹಾಗೆ ಒಂದು 60-70 ಮೀಟರ್ ಬಂದರೆ ಈ ಒಂದು ಕ್ವಾರ್ಟರ್ಸ್ ಕಾಣಿಸ್ತಾ ಇದೆ. ಈ ಕ್ವಾರ್ಟರ್ಸಲ್ಲೇ ರಾಚೆಯ SP ಸಬ್ ಇನ್ಸ್ಪೆಕ್ಟರ್ ಇದ್ದಿದ್ದು, ವೀರಪ್ಪನ್ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದ. ಸೊ ಅದನ್ನು ರಾಚೆಯವರು ಇಲ್ಲಿಂದ ನೋಡ್ತಾರೆ, ಬಟ್ ಇವರು ಒಬ್ಬರೇ ಇದ್ದಿದ್ದರಿಂದ ಇವರು ಏನೂ ಮಾಡೋಕ್ಕಾಗಲಿಲ್ಲ. ಆ ಟೈಮಲ್ಲಿ ತಮ್ಮ ಪ್ರಾಣನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಂದ ಈ ಕಡೆ ಹಿಂದ್ಗಡೆ ಇಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಓಡೋಗ್ತಾರೆ. ಸೊ ವೀರಪ್ಪನ್ ಇಷ್ಟೆಲ್ಲ ಅಟ್ಯಾಕ್ ಮಾಡ್ತಾನೆ ಏನಕ್ಕೋಸ್ಕರ, ಅವನ ಕೆಲಸಕ್ಕೆ ಯಾರು ಅಡ್ಡ ಬರ್ತಾರೋ ಪೊಲೀಸ್ನವರಾಗಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಅವರೆಲ್ಲರೂ ವೀರಪ್ಪನ್ ಸಾಯಿಸ್ತಾ ಬರ್ತಾನೆ. ಸೊ ಇವಾಗ ಹೋಗೋಣ ವೀರಪ್ಪನ ಸ್ವಂತ ಮನೆ ಗೋಪಿನಾಥಂಗೆ. ಓಕೆ, ಗೋಪಿನಾಥಂಗೆ ಹೋಗೋಣ ಬನ್ನಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಗೋಪಿನಾಥಂಗೆ ಹೋಗ್ತಾ ಇದ್ವು, ಬಟ್ ಸಿಕ್ಕಾಬಟ್ಟೆ ಮಳೆ ಇಲ್ಲಿ. ಓಕೆ, ಅಯ್ಯಯ್ಯೋ. ಸೊ ಹೋಗೋದಾರಿಲಿ ಮಳೆ ಬಂತು ನೋಡ್ರಿ, ಎಲ್ಲರೂ ಒಂದು ಮರದ ಕೆಳಗಡೆ ನಿಂತಿದ್ದೀವಿ. ಇಲ್ಲಿಂದ 20 ಕಿಲೋಮೀಟರ್ ಹೋದರೆ ಆ ಗೋಪಿನಾಥಂ ಸಿಗುತ್ತೆ. ಸೊ ಹಿಂದೆ ಕಾಣಿಸ್ತಾ ಇದೆಯಲ್ಲ ಈ ಬೆಟ್ಟ ಇಳಿಗಿ ಹೋಗಬೇಕು. ಇಲ್ಲಿ ಸುತ್ತ ನೋಡ್ತಾ ಇದ್ದಾರಲ್ಲ ಈ ಬೆಟ್ಟ, ಅವನು ಇಲ್ಲೆಲ್ಲ ಓಡಾಡಿದ್ದಂತಹ ಒಂದು ಫಾರೆಸ್ಟ್ ಇದು. ಈ ಮಳೆಯಲ್ಲಿ ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಹೋಗೋಣ ಬನ್ನಿ. ಪಾಲಾರ್ ನದಿ ನೋಡಿ ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಅವರನ್ನು ಇದೇ ಜಾಗದಲ್ಲಿ ಸೂಟ್ ಮಾಡಿ ಆ ವೀರಪ್ಪನ ಸಾಯಿಸ್ತೇನೆ. ಸೊ ಆ ಜಾಗ ನೋಡಿದ್ದೆ ನೋಡಿ.
ಸೊ ಇಲ್ಲಿ ನೋಡ್ತಾ ಇರಲ್ಲ, ಇವ್ರು ನಿಮ್ಗೆ ಗೊತ್ತೇ ಇರುತ್ತೆ ಅನ್ಸುತ್ತೆ, ಶ್ರೀನಿವಾಸ್ ಅಂತ. ವೀರಪ್ಪನ್ ತಲೆ ಕಡಿದು ಸಾಯಿಸಿದಂತಹ ಶ್ರೀನಿವಾಸ್ ಸರ್ ಅಂದರೆ ಡಿ ಎಫ್ ಶ್ರೀನಿವಾಸ್ ನೀವು ಕೇಳೇ ಇರ್ತೀರಾ, ಅವರೇ ನೋಡಿ. ಸೊ ಗೈಸ್, ಫೈನಲಿ ಗೋಪಿನಾಥಂಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಅವರ ತೋಟ, ಅಂದರೆ ವೀರಪ್ಪನ ತೋಟ ನೋಡ್ತಾ ಇದ್ದೀರಾ. ಇಲ್ಲಿ ವೀರಪ್ಪನ ಮನೆ ನೋಡ್ತಾ ಇದ್ದೀರಾ ಇಲ್ಲಿ. ಇದೆಲ್ಲ ವೀರಪ್ಪನ ತೋಟ, ಇಲ್ಲಿ ಎಷ್ಟಿದೆ ನೋಡಿ. ಈ ಕಡೆ ಎಲ್ಲ ಭತ್ತದ ಗದ್ದೆನ ಮಾಡ್ಕೊಂಡಿದ್ದಾರೆ, ಆ ಕಡೆ ಎಲ್ಲ ಜೋಳ ಅರಿಶಿನ ಎಲ್ಲ ತರಕಾರಿ ಬೆಳೆಗಳನ್ನು ಹಾಕಿದ್ದಾರೆ. ನಾವು ಒಳ್ಳೆ ಮಾರ್ಗದಲ್ಲಿ ಹೋಗಿಲ್ಲ ಅಂದರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದನ್ನು ನಾವು ಅನುಭವಿಸೋಕ್ಕಾಗಲ್ಲ. ಸೊ ಅದಕ್ಕೆ ಜೀವಂತ ಉದಾಹರಣೆ ವೀರಪ್ಪನ್. ಸೊ ಇಲ್ಲಿ ನೋಡಿ, ಹಿಂದೆ ಇಷ್ಟೆಲ್ಲ ಜಮೀನು ಮನೆ ಎಲ್ಲ ಇದೆ, ಬಟ್ ಒಂದಿನ ಆದರೂ ನೆಮ್ಮದಿಯಾಗಿ ಮನೇಲಿ ನಿದ್ದೆ ಮಾಡಲಿಲ್ಲ, ಒಂದಿನ ಆದರೂ ಈ ತೋಟದಲ್ಲಿ ಒಂದು ಬೆಳೆ ಬೆಳೆನಿಲ್ಲ. ಇಷ್ಟೆಲ್ಲ ಇದ್ದರೂ ಆ ಕಾಡಲ್ಲಿ, ಆ ಮಳೆಯಲ್ಲಿ, ಆ ಬಿಸಿಲಲ್ಲಿ 39 ವರ್ಷ ಅವನು ಕಾಡಲ್ಲೇ ಜೀವನ ಮಾಡಬೇಕಾಗುತ್ತೆ. ಈ ಒಂದು ಪ್ರಕೃತಿಯ ಒಂದು ಮಡಿಲಲ್ಲಿ ಇಷ್ಟೊಂದು ಚೆನ್ನಾಗಿರೋ ತೋಟ ಇದೆ, ಬಟ್ ಇದನ್ನು ಒಂದಿನ ಕೂಡ ಅವನು ಅನುಭವಿಸ್ಲೇ ಇಲ್ಲ. ಸ್ವಲ್ಪ ಜಮೀನ್ ಇದೆ, ಅದು ಬೆಂಡಿಂಗ್ ಇದೆ. ಹೌದಾ? ಇಲ್ಲಿ ಇದನ್ನೆಲ್ಲ ಇವ್ರು ಮಾಡ್ತಿರೋದು ಅಂದ್ರೆ ಇವರವರು ನಮ್ ಗೋಪಿನಾಥನ್ ಅವರೇ ಮಾಡ್ಕೊಂಡಿದ್ದಾರೆ. ಸರಿ ಸರಿ, ಅವ್ರ ಹೆಂಡತಿ ಇಲ್ಲಿಗೇನ ಬರಲ್ವಾ? ಬರ್ತಾರೆ, ಬಂದು ಎಲ್ಲ ನೋಡ್ಕೊಂಡು ಸದ್ಯ ಸದ್ಯ ಬರ್ತಾರೆ, ಬಂದು ನೋಡ್ಕೊಂಡು ಆಮೇಲೆ ಹೊಂಟೋಗ್ಬಿಡ್ತಾರೆ. ಎಲ್ಲ ಕರ್ನಾಟಕ? ಪೂರ್ತಿ ಕರ್ನಾಟಕ. ನಮಗೂ ವೋಟ್ ಲಿಸ್ಟ್, ಐಡಿ ಕಾರ್ಡ್, ಪಾಸ್ಟಿ ಪಾಸ್ಟಿ ಎಲ್ಲ ಕರ್ನಾಟಕ. ಬಟ್ ಬಾರ್ಡರ್ ಇರುವಾಗ ಮಾತ ಮತ್ತು ತಮಿಳು. ಹೊಗೇನಕಲ್ ಫಾಲ್ಸ್ ನಮ್ಗೆ ಸಿಗ್ತದೆ ಕರ್ನಾಟಕಕ್ಕೆ. ಹೊಗೇನಕಲ್ ಆ ಕಡೆ ಭಾಗ, ತಮಿಳ್ನಾಡು ಆ ಕಡೆ ಬಾದಿ, ನಮ್ಗೆ ಬಾದಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹೊಗೇನಕಲ್ ಫಾಲ್ಸ್? 12 ಕಿಲೋಮೀಟರ್ ಆಗುತ್ತೆ. 11 ಕಿಲೋಮೀಟರ್ ಆಗುತ್ತೆ. 11 ಕಿಲೋಮೀಟರ್. ನೀವೆಲ್ಲ ಇದೇ ಊರಾ? ಇವರು. ಹೆಸರು? ಸತೀಶ. ಸತೀಶ, ಕನ್ನಡ ತೆರಿಯಾದ? ತಮಿಳು. ತಮಿಳು, ತಮಿಳು ಪಡಿಪು. ವೀರಂಪತಿ ಏನ ತೆರಿಯೋ? ವೀರಂಪತಿ ಎಲ್ಲ ಸಲ ನೇರ್ಮೆ. ಹಾಂ, ನಲ್ಲವರ ಕೆಟ್ಟವರ? ನಲ್ಲವರ. ನಲ್ಲವರ ಒರೇ ಒರೇ ವಾರತ್ತೆ ನಲ್ಲವರ ಒರೇ ವಾರತ್ತೆ ನಲ್ಲವರ ಅಪ್ಪಿ ಯಾರಿಗೂ ಕೆಡದಿಲ್ಲ ಅಡಿಗಿಲ್ಲ. ಒಂದಮ್ಮ ಎಲ್ಲಾಮೇ ಯೋಸಿಗೆ ಬರ್ರೆ, ಸ್ವಂತಮ್ಮ ಎಲ್ಲಾಮೇ ಸೇವರ್. ಮಕ್ಕಳಿಗಾಗ ಸಿಂಜಾರ್, ಮಕ್ಕಳಿಗಾಗ ಪೋಯ್ತಾರೆ ಅವಳು. ಅವ್ರೆಲ್ಲವರು. ಸರಿ ಸರಿ, ಯಾರು ಪೇರ್ಗೆ ಪುಡಿಕಾದು ಅವರ ಬಗ್ಗೆ ಸೊಲ್ಲೋಣ ನಿರೇ ಇರ್ಕಿದ್ದು. ಹಾಂ, ನಾವೆಲ್ಲ ಅದು ಮೀಸಿ ಅಂತ ಮುಡಿ ಇಟ್ಟುಕ್ರಮ್ನ ಅವ್ರು ಅಲ್ತ ಬಿಟ್ಟಿದ್ರು. ಹಾಂ, ಹಿಂಗೆ ನೀವು ಮೀಸೆ ಬಿಡ್ಲಿಯೇ ಎಂಬಡು ಇರ್ಕಿರ್ತಾವ ಮುಡಿ ವಳರ್ದು ವಚ್ಚ ವಾಳ ಮುಡಿಯ ಮಚ್ಚರ್ದು ವಚ್ಚ ವಾಳ ಮುಡಿಯೋದಿಲ್ಲ. ಸರಿ ಸರಿ, ಎಂಬಡು ಇರ್ಕಿರ್ದ ವಚ್ಚ ವಾಳಲ್ಲ. ಹಾಂ, ವೀರಪ್ಪನೆ ಪತಿ ಸೊಲಮ್ನ ಹಿಂಗೆ ನಿಮ್ದಿಟ್ಟು ಸೊಲ್ಲ. ನೀ ಏನೋ ವೇಲೆ ಸೇರಿದೆ? ನಮ್ಮ ಟಿವಿ ಮೆಕ್ಯಾನಿಕ್. ಟಿವಿ ಮೆಕ್ಯಾನಿಕಾ? ಹೆಂಗೆ ವೇಲೆ ಹಿಂಗಿದ? ತಿರುಪುರ. ತಿರುಪುರ ಹಿಂಗೆ ಇರ್ಕ ಹಿಂಗೆ ಲೀವಾ? ಲೀವ್ ಇಲ್ಲ, ಜಾಲಿ. ಜಾಲಿ, ಸರಿ. ಏ ಲೂನಾ, ಇಪ್ಪು ಇದು ಕೆ ಟಿ ಎಮ್. ಕೆ ಟಿ ಎಮ್? ಒರಿಜಿನಲ್ ಕೆ ಟಿ ಎಮ್. ಹಾಂ, ಕೆ ಟಿ ಎಮ್ದ. ಎಪ್ಪಡಿ ಸೊಲ್ತಾನ? ಹಾಂ, 1986 ಒಂದು ಓಡಿತ್ತು. ಓ, ವೀರಪ್ಪನ ಕಾಲದಿಂದ ಓಡಿತ್ತು. ಓ, ವೀರಪ್ಪನ ಕಾಲದಿಂದ ಈ ಬೈಕನ್ನೇ ಓಡಿಸ್ತಾ ಇದ್ದೀರಾ? ಸರಿ ಸರಿ ಸರಿ, ಇನ್ನೂ ರಿಪೇರಿ ಆಗಿಲ್ಲ, ವೀರಪ್ಪನ ಕಾಲದಿಂದ ಇದನ್ನೇ ಓಡಿಸ್ತಾ ಇದ್ದೀರಾ? ಬಂದ್ ರೋಡ್ ಪೋಡ್ರಿಗೆ ಕಾಲದಲ್ಲಿ ಓಡಿದ್ವಿ. ಹಾಂ, ಅಂದ್ರೆ ಇಲ್ಲಿ ಇರೋರೆಲ್ಲರೂ ವೀರಪ್ಪನ ಸಂಬಂಧಿಗಳೇ ಅನ್ಸುತ್ತೆ, ರಿಲೇಟಿವ್ಸ್. ಸಿಂಗಾಪುರ. ಸಿಂಗಾಪುರ ಬಸ್ ಎಂಗ್ಳಿಗೆ ತೆರೆಂಜಿದ್ನಾ? ನಾಂಗಳ ಸಣ್ಣ ಪುಳ್ಳೆ. சின்ன பிள்ளை அப்படி சொல்ல போனா நம்ம வந்து இப்ப எனக்கு 40 வயசு, 40 வயசு, 40 வயசு, 40 வயசு. என் பையன் உள்ள எவ்வளவு? ஏய், இவருக்கு எஷ்டு வயசு எஷ்டாகிருப்பது இவருக்கு? 40 வயசு. நம்ம 40 கணவ. ஆமா ப்ரோ, 40 வயசு. 40 வருஷ ப்ரோ நிமக்கு? 40. அப்படி காணலையே ಪಾಕೃತಿಗೆ 20 ವರ್ಷ. ಹಾ, 30 ಇಲ್ಲ, 20-25 ವಯಸ್ಸು. ಅವಳು ಪಯ್ಯ 19 ವಯಸ್ಸು. ಹಾ, ಮಗ ಇದ್ದಾರ? ಮಗನೇ 19 ವಯಸ್ಸು. ಟೂ ವೀಲರ್ ಮೆಕ್ಯಾನಿಕ್, ಒಂದ ಮಾರಿಯ ಐಟಿ, ಒಂದ ಮಾರಿಯ ಇರ್ಬೇಕು. ಓ, ನಿಮ್ಮ ಮಗನೇ ಇವ್ರ ಪೆರಿ ಪಯ್ಯ, ಚಿನ್ನ ಪಯ್ಯ. ಅದಕ್ಕೆ ಸಿರಿಸು ಪೊಣ್ಣು, ವಯಸ್ಸು ಬರ ಮಾರ್ಗ 15 ವಯಸ್ಸು ಪೊಣ್ಣು, 14 ವಯಸ್ಸು ಪಯ್ಯ.
பத்தொன்பது வயசு பையன், பதினேழு வயசு பையன், பதினைஞ்சு வயசு பொண்ணு, பதினாலு வயசு பையன், மொத்தம் நாலு பேர். ஓ இல்ல நோடி, ஹத்தொன்பது வருஷத்த மக மத்தே ஹதினேழு வருஷத் மக ஹதினாலு வருஷத் ஹெண்ணு மகளும் டோட்டல் நாலா சீட் இதரந்த இவருக்கு. ಇವ್ರನ್ನ ನೋಡಿದ್ರೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಅಂತ ಕಾಣಿಸುತ್ತೆ, ಬಟ್ ನಲ್ವತ್ತು ವರ್ಷ ಅಂತ ಇವ್ರಿಗೆ. ಥ್ಯಾಂಕ್ ಯು. ಅವ್ರ ಪ್ರಕಾರ ವೀರಪ್ಪನ ಒಳ್ಳೆಯವರು, ಬಟ್ ಇನ್ನೊಂದು ದೃಷ್ಟಿಲಿ ನೋಡಿದ್ರೆ ಕೆಟ್ಟವನು ಆಗ್ತಾನೆ. ಬಟ್ ಏನು ಹೇಳೋಕ್ಕಾಗಲ್ಲ, ಅಂದರೆ ಕೆಲವ್ರಿಗೆ ಒಳ್ಳೆಯವನು ಆಗಿದ್ದ, ಕೆಲವ್ರಿಗೆ ಕೆಟ್ಟವನು ಆಗಿದ್ದ. ಬಟ್ ಸಮಯ ಸಂದರ್ಭ ಒಬ್ಬ ಮನುಷ್ಯನ ಯಾವ ಥರನಾದರೂ ಮಾಡುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಸೊ ಮಾರಲ್ ಆಫ್ ದ ಸ್ಟೋರಿ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಜೀವನದಲ್ಲಿ ಒಳ್ಳೆ ದಾರಿ ಹಿಡಿಬೇಕು, ಒಳ್ಳೆ ಮಾರ್ಗದಲ್ಲಿ ಹೋದರೆ ಏನು ಗಳಿಸ್ತೀವಿ ಅದನ್ನೆಲ್ಲ ನಾವು ಸಾಯೋ ತನಕನೂ ಅನುಭವಿಸ್ಬೋದು. ಬಟ್ ವೀರಪ್ಪನ್ ಎಲ್ಲನೂ ಗಳಿಸಿದ್ದ, ಬಟ್ ಅದನ್ನು ಒಂದಿನ ಕೂಡ ಅವನು ಅನುಭವಿಸ್ಲಿಲ್ಲ. ಸೊ ನಾನು ಹೇಳೋದಿಷ್ಟೇ, ನೀವೆಲ್ಲರೂ ಒಳ್ಳೆ ಥರ ಇರಿ, ಒಳ್ಳೆ ಥರ ಬದುಕಿ. ಇನ್ನೊಬ್ಬರಿಗೆ ಒಳ್ಳೇದು ಮಾಡದೆ ಹೋದ್ರೆ ಪರವಾಗಿಲ್ಲ, ಒಬ್ಬರಿಗೆ ತೊಂದರೆ ಮಾಡಬಾರ್ದು ಅನ್ನೋದು ವೀರಪ್ಪನ ಒಂದು ಸ್ಟೋರಿಲಿ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು.